ಚೈತನ್ಯ ಮನಸ್ಸು ಅಂತನ್ನೋದು ಆ ಚೈತನ್ಯವನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗಿರೋದಕ್ಕೆ ಬೇಕಾಗಿರೋ ವಿಚಾರಗಳು. ಆದರೆ ಈ ಆತ್ಮ ಮತ್ತು ಮನಸ್ಸು ಎರಡು ಕೆಲಸ ಮಾಡಬೇಕು ಅಂತಂದರೆ ದೇಹ ಒಂದು ಫಿಸಿಕಲ್ ಬಾಡಿ ಬೇಕಾಗತ್ತೆ. ಆ ಫಿಸಿಕಲ್ ಬಾಡಿನಲ್ಲಿ ನಮ್ಮ ಕರ್ಮಗಳನ್ನು ನೆರವೇರಿಸೋದಕ್ಕೆ ಬೇಕಾಗಿರೋ ಅಂಗಗಳನ್ನು ವಿಚಾರಗಳನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಈ ಕರ್ಮಗಳು ಸರಿಯಾಗಿ ನಡಿಬೇಕು ಅಂತಂದರೆ ದೇಹ ಆರೋಗ್ಯವಾಗಿರಬೇಕು, ಇಲ್ಲಾಂದರೆ ಅಲ್ಪಾಯಸು ಅಂತೀವಿ, ಬೇಗ ಸತ್ತೋಗ್ಬಿಡ್ತೀವಿ. ಸೊ ದೇಹದ ಆರೋಗ್ಯ ಕಾಪಾಡಿದ್ರೆ ಮಾತ್ರ ಕರ್ಮಗಳನ್ನು ನಿರ್ವಹಣೆ ಮಾಡೋದಕ್ಕೆ ಅಥವಾ ನಡೆಸೋದಕ್ಕೆ ಸಾಧ್ಯ. ದೇಹ ಆರೋಗ್ಯವನ್ನು ಹೇಗೆ ಕಾಪಾಡೋದು? ದೇಹ ಆರೋಗ್ಯವನ್ನು ಕಾಪಾಡಬೇಕು ಅಂತಂದರೆ ಒಂದು, ದೇಹಕ್ಕೆ ಕೆಲಸ ಕೊಡಬೇಕು. ಎರಡನೇದು ದೇಹನ ಸರಿಯಾಗಿ ಗಮನಿಸ್ಕೋಬೇಕು. ದುಡ್ಡು ಸಂಪಾದನೆ ಮಾಡೋ ಸಲುವಾಗಿ ಜನಗಳು ದೇಹವನ್ನು ನೋಡ್ಕೊಳ್ಳೋದನ್ನು ಮರೆತು ಬಿಡ್ತಾರೆ. ದುಡ್ಡೊಂದೇ ಗುರಿ, ಊಟ ಇಲ್ಲ, ತಿಂಡಿ ಇಲ್ಲ, ರಾತ್ರಿ ಹಗಲು ನಿದ್ದೆ ಮಾಡೋದಿಲ್ಲ, ಮನೆ ಸಂಬಂಧಪಟ್ಟಿದ್ದ ವಿಚಾರಗಳಲ್ಲಿ ಚಿಂತೆ, ಕೆಲಸಕ್ಕೆ ಸಂಬಂಧಪಟ್ಟಿದ್ದ ವಿಚಾರಗಳಲ್ಲಿ ಚಿಂತೆ. ಈ ಥರ ಚಿಂತೆ ಮತ್ತು ದೇಹವನ್ನು ಕಾಪಾಡಲು ಬೇಕಾಗಿರುವ ವ್ಯಾಯಾಮಗಳು ಇವುಗಳೆಲ್ಲ ಮಾಡದೆ ಕತ್ತೆ ಚಾಕರಿ ಗೈತ ಕೂತಿದ್ರೆ ಫಸ್ಟು ಆರೋಗ್ಯ ಕೆಟ್ಟೋಗುತ್ತೆ. ಆರೋಗ್ಯ ಕೆಟ್ಟೋಯ್ತು ಅಂತಂದರೆ ಯಾವ ಕೆಲಸವೂ ನಡೆಯೋದಿಲ್ಲ. ದುಡ್ಡಿನ ಸಂಪಾದನೆ ಆಗತ್ತೆ ಹೊರತು ಸಂಪಾದನೆ ಆದ ದುಡ್ಡನ್ನು ನಾವು ಎಂಜಾಯ್ ಮಾಡೋಕ್ಕಾಗೋದಿಲ್ಲ. ಈ ಆಧ್ಯಾತ್ಮದ ತಾತ್ಪರ್ಯವೇ ಜೀವನದ ಸತ್ಯಗಳು, ರಹಸ್ಯಗಳು. ದುಡ್ಡೇ ಎಲ್ಲ ಅಲ್ಲ, ದುಡ್ಡು ಬೇಕು ಹೊರತು ದುಡ್ಡೇ ಎಲ್ಲ ಅಲ್ಲ. ದೇಹವನ್ನು ಹೇಗೆ ಕಾಪಾಡ್ತೀರಾ? ಒಳ್ಳೆ ಆರೋಗ್ಯವಾದ ಊಟವನ್ನು ಮಾಡಬೇಕು. ಫಸ್ಟು ಆಧ್ಯಾತ್ಮದಲ್ಲಿ ಮಾಂಸ ಆಹಾರ ನಿಷಿದ್ಧ. ಅದು ಏನು ಬೇಕಾದ್ರೂ ಇರ್ಬೋದು, ನೀರಲ್ಲಿ ಈಜುವುದಿರ್ಬೋದು, ಆಕಾಶದಲ್ಲಿ ಹಾರೋದಿರ್ಬೋದು, ಭೂಮಿಯಲ್ಲಿ ಓಡಾಡೋ ಪ್ರಾಣಿಗಳಿರ್ಬೋದು, ಯಾವುದನ್ನು ನಾವು ತಿನ್ನಬಾರದು. ಭಗವಂತನ ಸೃಷ್ಟಿಯಲ್ಲಿ ಅವವುಗಳು ಅವವುಗಳ ಕರ್ಮಗಳನ್ನು ಮಾಡೋದಕ್ಕೋಸ್ಕರ ಭಗವಂತ ಸೃಷ್ಟಿ ಮಾಡಿದ್ದ. ನಾವು ಮನುಷ್ಯನಾಗಿ ಆರು ಅರಿವುಗಳನ್ನು ಪಡ್ಕೊಂಡಿರೋ ಒಂದು ಜೀವ ವಸ್ತುವಾಗಿ ನಾವು ಪ್ರಾಣಿಗಳನ್ನು ಕೊಲೆ ಮಾಡೋದು, ಅದರ ಮಾಂಸವನ್ನು ತಿನ್ನೋದು ಫಸ್ಟು ಪಾಪಕರ್ಮ. ಎರಡನೇದು ದೇಹದ ಆರೋಗ್ಯಕ್ಕೆ ಹಾನಿ. ಮಾಂಸ ಆಹಾರ ತಿನ್ನಬಾರದು, ಎಣ್ಣೆಯಲ್ಲಿ ಕರೆದ ತಿಂಡಿಗಳನ್ನು ತಿನ್ನಬಾರದು, ಮತ್ತು ಆರ್ಟಿಫಿಷಿಯಲಾಗಿ ಮನುಷ್ಯ ಸೃಷ್ಟಿ ಮಾಡಿರುವ ಎಲ್ಲ ಆಹಾರ ವಸ್ತುಗಳು ಏನು ಬೇಕಾದ್ರೂ ಇರ್ಬೋದು, ಈ ಪೆಪ್ಸಿ, ಕೋಕೋ ಕೋಲಾ, ಫಾಂಟಾ, ಕಾರ್ಬನೇಟೆಡ್ ಏರೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ ತೊಗೋಬಾರ್ದು, ಪ್ರಾಸೆಸ್ಡ್ ಫುಡ್ಸು ತೊಗೋಬಾರ್ದು, ಅಂದರೆ ಪ್ಯಾಕೇಜ್ಡ್ ಐಟಮ್ಸು ತೊಗೋಬಾರ್ದು, ಅಂದರೆ ಕೆಮಿಕಲ್ನ ಪದಾರ್ಥದೊಳಗಡೆ ಹಾಕಿರ್ತಾರೆ. ಆ ಥರದ ವಸ್ತುಗಳನ್ನು ನಾವು ಉಪಯೋಗಿಸಿದ್ರೆ ಆಟೋಮೆಟಿಕ್ಕಾಗಿ ನಮ್ಮ ಸೆಲ್ಲುಗಳೆಲ್ಲ ಸತ್ತೋಗುತ್ತೆ. ಇದು ಕ್ರಮೇಣವಾಗಿ ನಡೆಯುತ್ತೆ ಹೊರತು ಹಾರ್ಟ್ ಅಟ್ಯಾಕ್ ಥರ ಸಡನ್ನಾಗಿ ಆಗೋದಿಲ್ಲ. ಆದರೆ ನೀವು ಯೋಗಾಭ್ಯಾಸ ಮಾಡಬೇಕು ಅಂದರೆ ಫಸ್ಟು ಹೆಲ್ತ್ ತುಂಬ ತುಂಬ ಇಂಪಾರ್ಟೆಂಟು. ಬೆಳಗ್ಗೆ ಎದ್ದಿದ ತಕ್ಷಣ ಕೆಲಸಕ್ಕೆ ಹೇಗೆ ಓಡೋದು? ಕೆಲವರು ನೋಡಿದ್ದೀನಿ, ನಾನು ಸಿಂಗಾಪುರಿಗೆ ಹೋದಾಗ ನನಗೆ ತುಂಬ ಬೇಜಾರಾಗ್ಬಿಡ್ತು. ಸಿಂಗಾಪುರು ಬರೀ ಕಟ್ಟಡಗಳಿದೆಯೇ ಹೊರತು ಏನೂ ಇಲ್ಲ, ಮನುಷ್ಯತ್ವ ಇಲ್ಲ. ಬೆಳಗ್ಗೆ ಎದ್ದು 3 ಗಂಟೆಗೆ ನಿಂತಿರ್ತಾರೆ ಬಸ್ಸಲ್ಲಿ, ಕ್ಯೂಗೆ ನಿಂತಿರ್ತಾರೆ 3 ಗಂಟೆಗೆ. ರಾತ್ರಿ ಮನೆಗೆ ಬರೋದೇ 12 ಗಂಟೆ 1 ಗಂಟೆ. ನನಗೆ ತುಂಬ ಆಶ್ಚರ್ಯ ಆಗ್ಬಿಡ್ತಿದ್ದೆ, ಏನು ಈ ಥರ ಮೆಕ್ಯಾನಿಕಲ್ ಲೈಫು? ದುಡ್ಡು ಏನು ಆಹಾ ಓಹೋ ಏನೂ ಇಲ್ಲ. ಆ ಊರು ಖರ್ಚಿಗೆ ಬೇಕಾಟ್ಟು ದುಡ್ಡನ್ನ ಕೊಡ್ತಾರೆ. ನಮ್ಮ ದಿನಗಳು ಏನು ಮಾಡ್ತಾರೆ, ಹೊಟ್ಟೆ ಕಟ್ಟಿ ಬಾಯಿ ಕಟ್ಟಿ ದುಡ್ಡನ್ನು ಕೂಡಾಕಿ ಯಾವ ಎಂಜಾಯ್ಮೆಂಟೂ ಇಲ್ಲ, ಯಾವ ಸುಖವೂ ಇಲ್ಲ, ಏನೂ ಇಲ್ಲ, ದುಡ್ಡನ್ನು ಇಂಡಿಯಾ ಕಳಿಸ್ತಾರೆ. ಬೇಗ ಬಂದ್ಬಿಟ್ರೆ ಬೇಗ 3-4 ಸತಿ 5 ಸತಿ ಹೋಗಿದ್ದೀನಿ ಸಿಂಗಾಪುರ್ಗೆ. ಆಧ್ಯಾತ್ಮದ ವಿಚಾರಗಳನ್ನು ಪಾಠಗಳನ್ನು ನಡೆಸೋದಕ್ಕೋಸ್ಕರ ಹೋಗಿದ್ದೀನಿ ನಾನು ಸಿಂಗಾಪುರ್, ಮಲೇಷ್ಯಾ, ಇಂಡೋನೇಷ್ಯಾ. ಯಾವ ದೇಶವೂ ಇಷ್ಟ ಆಗಿಲ್ಲ ನನಗೆ, ಭಾರತ ದೇಶವೇ ಖುಷಿ ಆಯಿತು. ಆನಂದವಾಗಿದ್ದೀವಿ ನಾವು. ಈ ಆನಂದ ಯಾವ ದೇಶಕ್ಕೆ ಹೋದರೂ ನೋಡೋಕ್ಕಾಗಲ್ಲ ನಾವು, ಅಷ್ಟು ಸಂತೋಷ. ಯಾಕೆ ಹೇಳ್ತೀನಿ ಅಂದರೆ ಮನುಷ್ಯನಿಗೆ ನೆಮ್ಮದಿ ಬೇಕು. ಮನುಷ್ಯನ ನೆಮ್ಮದಿಯೇ ಆರೋಗ್ಯ. ನೆಮ್ಮದಿಯನ್ನು ಹೇಗೆ ಪಡೆಯೋದು?